ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಗಣ ಹೋಮ ಚಂಡಿಕಾ ಹೋಮ ಹೀಗೆ ಇತ್ಯಾದಿ ಹೋಮಗಳ ಬಗ್ಗೆ ನಾವು ಕೇಳಿದ್ದೇವೆ ಇಂದು ನಾವು ಅಗ್ನಿಹೋತ್ರ ಹೋಮ ಅಂದರೇನು ಯಾಕೆ ಇದನ್ನು ಮಾಡಲಾಗುತ್ತೆ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾವುದಾದರೂ ಪೂಜೆ ಮಾಡಿದ ಮೇಲೆ ನೈವೇದ್ಯಕ್ಕಿಟ್ಟ ಪ್ರಸಾದವನ್ನು ನಾವು ತಿನ್ನುತ್ತೇವೆ ತೆಂಗಿನಕಾಯಿಯನ್ನು ಅಡುಗೆಗೆ ಬಳಸುತ್ತೇವೆ ಆದರೆ ಯಜ್ಞ ಹೋಮ ಹವನಗಳಲ್ಲಿ ಎಲ್ಲವನ್ನೂ ಅಗ್ನಿಗೆ ಅರ್ಪಿಸುತ್ತೇವೆ ಹೋಮವೆಂದರೆ ತ್ಯಾಗವಿದ್ದಂತೆ ತೆಂಗು ತುಪ್ಪ ಹಣ್ಣು ಹಂಪಲುಗಳನ್ನೆಲ್ಲ ಅರ್ಪಿಸುವುದು ಹೋಮಕ್ಕೆ ಬಳಸುವ ವಸ್ತುವೆಲ್ಲವೂ ಅಗ್ನಿದೇವನದ್ದೇ ಆಗಿರುತ್ತದೆ ಅದರಿಂದ ಸಿಗುವ ರಕ್ಷೆ ಮಾತ್ರ ನಮ್ಮದಾಗಿರುತ್ತದೆ ಅದು ಅಗ್ನಿಯ ಆಶೀರ್ವಾದವಾಗಿದೆ ಹಿಂದೂ ಧರ್ಮದಲ್ಲಿ ಹೋಮ ಹವನ ಯಜ್ಞ ಯಾಗ ಪೂಜೆ ಪುನಸ್ಕಾರಗಳಿಗೆ ತನ್ನದೇ ಆದ ಮಹತ್ವವಿದೆ ಮೊದಲೆಲ್ಲ ಋಷಿ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ಮಾಡುತ್ತಿದ್ದರು ಹೀಗೆ ಹಿರಿಯರಿಂದ ಪದ್ಧತಿ ಪ್ರಕಾರವಾಗಿ ರೂಢಿಯಲ್ಲಿರುವ ಹೋಮವೆಂದರೆ ಅಗ್ನಿಹೋತ್ರ ಹೋಮ ಅಗ್ನಿಹೋತ್ರ ಹೋಮವನ್ನು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಿಕೊಳ್ಳಬಹುದು ಇದಕ್ಕೆ ಪುರೋಹಿತರ ಸಹಾಯ ಬೇಕಂತಿಲ್ಲ ಬೇಕಾದಲ್ಲಿ ಒಮ್ಮೆ ಪುರೋಹಿತರ ಬಳಿ ಅಗ್ನಿಹೋತ್ರ ಹೋಮ ಮಾಡುವ ವಿಧಾನವನ್ನ ತಿಳಿದುಕೊಂಡರೆ ಸಾಕು ನಂತರ ನೀವೇ ಈ ಹೋಮವನ್ನ ಮನೆಯಲ್ಲೇ ಮಾಡಬಹುದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಹೋಮವನ್ನ ಮಾಡಲಾಗುತ್ತದೆ ಈ ಹೋಮಕ್ಕೆ ತಾಮ್ರದ ಹೋಮಕುಂಡ ಬೆರಣಿ ಶುದ್ಧ ತುಪ್ಪ ಪಾಲಿಶ್ ಮಾಡಿರದ ಕೆಂಪು ಬಣ್ಣದ ಅಕ್ಕಿ ಬೇಕಾಗುತ್ತದೆ ಅಗ್ನಿಹೋತ್ರ ಹೋಮ ಮಾಡಲು ಗೊತ್ತಿರುವ ಪುರೋಹಿತರನ್ನ ಮನೆಗೆ ಕರೆಸಿ ಹೋಮ ಮಾಡುವ ಕ್ರಮ ತಿಳಿದುಕೊಳ್ಳುವುದು ಉತ್ತಮ ಇನ್ನು ಈ ಹೋಮ ಮಾಡುವುದರಿಂದ ಏನು ಪ್ರಯೋಜನ ಎಂಬ ಪ್ರಶ್ನೆಗೆ ಉತ್ತರ ದುಷ್ಟಶಕ್ತಿಗಳ ಪ್ರಭಾವ ನಾಶವಾಗುತ್ತದೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿಯ ಪ್ರಭಾವ ತುಂಬಿರುತ್ತದೆ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಅನಾರೋಗ್ಯ ಪೀಡಿತರು ಈ ಹೋಮದಲ್ಲಿ ಭಾಗಿಯಾದರೆ ಅವರ ಆರೋಗ್ಯ ಸುಧಾರಿಸುತ್ತದೆ ಏಕಾಗ್ರತೆ ನೆಮ್ಮದಿ ಸುಖ ಶಾಂತಿ ಹೆಚ್ಚುತ್ತದೆ ನಿಮ್ಮ ಜೀವನದಲ್ಲಿ ಏನಾದರೂ ದುರಂತ ಸಂಭವಿಸುವ ಸಾಧ್ಯತೆ ಇದ್ದಲ್ಲಿ ಅದು ಕೂಡ ತಪ್ಪುವ ಸಾಧ್ಯತೆ ಇದೆ ಅಷ್ಟು ಶಕ್ತಿ ಅಗ್ನಿಹೋತ್ರ ಹೋಮದಲ್ಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಧರ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ